ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಬರೋಣ. ಇತ್ತೀಚೆಗಷ್ಟೇ ರೈತರು ಸರ್ಕಾರಿ ಗೋದಾಮಿನಲ್ಲಿ ಕಾಳುಗಳ ಚೀಲವನ್ನ ತುಂಬಿಸಿಟ್ಟಿದ್ರು. ಒಳ್ಳೆಯ ಅಥವಾ ಸೂಕ್ತ ಬೆಲೆ ಬಂದಾಗ ಅವುಗಳನ್ನ ಮಾರಾಟ ಮಾಡಿದ್ರಾಯ್ತು ಅಂತ ಅವುಗಳನ್ನ ಶೇಖರಿಸಿ ಇಟ್ಟಿದ್ರು. ಕಡಲೆ ಮತ್ತು ಹೆಸರು ಕಾಳುಗಳನ್ನ ಚೀಲದಲ್ಲಿ ತುಂಬಿಸಿ ಇಟ್ಟಿದ್ದ ರೈತರಿಗೆ ಶಾಕ್ ಕಾದಿತ್ತು. ಯಾಕೆಂದ್ರೆ ಆ ಚೀಲಗಳು ಮಾಯವಾಗಿತ್ತು. ಇನ್ನು ಇದನ್ನ ವಿರೋಧಿಸಿದ್ರು ಮುನೇನ ಕೊಪ್ಪರ್ ಅವರು. ಈಗಲೂ ಕೂಡ ಅವರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಂದು, ಆ ಚೀಲಗಳು ವಾಪಸ್ ಬರಬೇಕು ಅಥವಾ ಅವುಗಳಿಗೆ ಸಿಗಬೇಕಾದ ಸರಿಯಾದ ಬೆಲೆ ಸಿಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮುನೇನ ಕೊಪ್ಪರ್ ಅವರು ನೋಡೋಣ. ನಾನು ಮೊನ್ನೆ ಆ ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ದೇನೆ, ಮತ್ತು ಗುಡಾಮಿಗೂ ಕೂಡ ಭೇಟಿ ಕೊಟ್ಟಿದ್ದೇನೆ. ಯಾಕಪ್ಪ ಅಂದರೆ ರೈತರೇನು ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇವತ್ತು ಆ ಗುಡಾನಲ್ಲಿ ಇಟ್ಟಾಗ ಅದು ಕಳುವಾಗಿರ್ತಕ್ಕಂಥದ್ದು ಭಾಳ ದುರದೃಷ್ಟ. ಮತ್ತು ಈಗೇನು ಒಬ್ಬ ಅಧಿಕಾರಿ ಸಿಕ್ಕಾಕೊಂಡಿದ್ದಾರೆ, ಇವತ್ತು ಅಧಿಕಾರಿ ಸಿಕ್ಕಿದ ತಕ್ಷಣವೇ ಆ ಪ್ರಕರಣ ಮುಗಿ ಅಂತದ್ದು ಆತ್ಮ. ಅದರ ಹಿಂದೆ ಇರತಕ್ಕಂಥದ್ದು ಯಾವ ವೆಹಿಕಲಲ್ಲಿ ಆ ಒಂದು ನಮ್ಮ ರೈತರು ಬೆಳೆದಿದ್ದ ಬೆಳೆ ಹೋಯಿತು ಅದನ್ನ ಯಾರು ಕಳುವಿನ ಮೇಲೆ ಯಾರು ತೊಗೊಂಡ್ರು ಅದು ಕೂಡ ಪತ್ತೆ ಆಗಬೇಕಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ಕೇವಲ ಯಾವುದೇ ಒಬ್ಬ ಅಧಿಕಾರಿ ಬಂಧನ ಮಾಡಿ ಆ ಕೇಸನ್ನು ಮುಚ್ಚಾಕೋದಲ್ಲ. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನಿಗೆ ಒತ್ತಾಯ ಮಾಡ್ತೀನಿ, ರೈತರ ಧ್ವನಿಯಾಗಿ ನೀವು ಯಾರು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ತಾವು ತನಿಖೆಗೆ ಒಳಪಡಿಸ್ಬೇಕು, ಮತ್ತು ಯಾರು ಅದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು. ಕೇವಲ ಬಂಧನ ಮಾಡಿ FIR ಮಾಡಿ ಅವನ್ನ ಮತ್ತೆ ಬೇರೆ ಕಡೆ ವರ್ಗಾಯಿಸಿದ್ದು ಅದು ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಅವನ್ನ ಆ ಒಂದು ಇಲಾಖೆಯಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ಶಿಕ್ಷಣ ನೀಡೋದಷ್ಟೇ ಅಲ್ಲದೆ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಕರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಬಸವರಾಜ್ ಗುರಿಕಾರ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಕೇಳೋಣ. ಧಾರವಾಡ ಸೇರ ಮಠದ ಈ ಒಂದು ಶೈಕ್ಷಣಿಕ ಸಮಾವೇಶ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಸೇರದ ಅಧ್ಯಕ್ಷರಾಗಿರ್ತಕ್ಕಂಥ ಶೀಲವಂತ ಅವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆಬ್ಬೇರವರು ಮತ್ತು ಲಿಂಗರಾಜ್ ಅವರು, ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘ ನಿರಂತರವಾಗಿ ಕ್ರಿಯಾಶೀಲವಾಗಿ ಇರಬೇಕಾಗ್ತಾ ಇದೆ. ಸಂಘ ಕ್ರಿಯಾಶೀಲವಾಗಿರುವುದರಿಂದ ಶಿಕ್ಷಕರ ಸಮಸ್ಯೆಗಳು ಬಗೆಹರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರಬಹುದು, ಪ್ರಪ್ರಥಮವಾಗಿ ರಾಜ್ಯದಲ್ಲಿ ನಮ್ಮ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಲ್ಲಿ ನಾನು ರಾಜ್ಯಾಧ್ಯಕ್ಷ ಆಗಿದ್ದಾಗ ಶಿಕ್ಷಕಿಯರಿಗೆ ಶೇಕಡ 33% ಮಹಿಳಾ ಮೀಸಲಾತಿಯನ್ನು ಕೊಟ್ಟಿವೆ. ಅದರ ಅಂಗವಾಗಿ ಧಾರವಾಡ ಸೇರದಲ್ಲಿ ಶಾಂತಾ ಶಿವಂತವರು 2ನೇ ಸೇರದ ಅಧ್ಯಕ್ಷರು. ನಮ್ಮ ಜಿಲ್ಲೆ ಮತ್ತು ಸೇರ ಘಟಕ ಇದೀಗ ಫೆಸ್ಟಿವಲ್ ಸೀಸನ್ ಅಥವಾ ಸಾಲು ಸಾಲಾಗಿ ಹಬ್ಬಗಳು ಬರುವಂತಹ ಸಂದರ್ಭ. ಹೀಗಿರ್ಬೇಕಾದ್ರೆ ಹೂವಿನ ಮಾರುಕಟ್ಟೆ ದುಬಾರಿಯಾಗಿ ಕಂಗೊಳಿಸಬೇಕಾಗಿತ್ತು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ವಾತಾವರಣ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಹೂವಿನ ಬೆಲೆ ಕುಸಿತ ಕಂಡ ಕಾರಣ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಾವು ಹೂಡಿದ ಬಂಡವಾಳವೂ ಕೂಡ ವಾಪಸ್ ಬಾರದಷ್ಟರ ಮಟ್ಟಿಗೆ ಹೂವಿನ ಬೆಲೆಯಲ್ಲಿ ಕುಸಿತ ಕಂಡಿದೆ. ಹೀಗಾಗಿ ಬೀದಿಗಿಳಿದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾದ್ರೆ ನಾವು ಬದುಕೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ರೈತರು ಯಾವ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡೋಣ. ರೈತರಿ ಮಾತ್ರ ಈ ಮಾರ್ಕೆಟ್ ಬ್ಯಾಂಕ್
ಅದ್ರ ಚಾಂಡು ಅಷ್ಟು ಹೊಡಿಬಾರ್ದು. ಹಂಗೆ ತೋರ ಮತ್ತೆ ಎಲ್ಲಾದ್ರೂ ಮೋಸ ಮಾಡಿ ಹೋಗೋರಲ್ಲ ಅದಕ್ಕೆ ಅವ್ರು ಹಾಕಿ ಕೂತವ್ರು ಬೇಡ. ಯಾವ ಹರಿಚಂದ್ರದನ ಅವ್ರ ಹಗ್ರನ ನೋಡಾಕಿಲ್ಲ ದಿನ ಒಬ್ಬ ಹೆಂಗಸೂರು ಮಾಡಿ ಸಿಕ್ಕಾನ ಅಬ್ಬ ಅವ್ರ ರೊಕ್ಕ ಹೊಡೆದು ಸಿಕ್ಕಾನ ಒಬ್ಬ ಮರ ಹೊಡೆದು ಸಿಕ್ಕಾನ ಯಾವನ ಸುದ್ದಿ ಎಲ್ಲ ಇಲ್ಲ ಇನ್ನೇನು ಒಂದೇ ತಿಂಗಳಲ್ಲಿ ಕನ್ನಡ ಡಿಂಡಮವನ್ನ ಬಾರಿಸುವ ಸಂದರ್ಭ ಸನ್ನಿಹಿತವಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಕನ್ನಡ ಜ್ಯೋತಿ ಯಾತ್ರೆ ಜೋರಾಗಿ ಓಡಾಡ್ಕೊಂಡಿದೆ. ಹೀಗೆ ಎಲ್ಲ ಜಿಲ್ಲೆಗಳನ್ನು ತಲುಪ್ತಾ ಇರುವಂತಹ ಕನ್ನಡ ಜ್ಯೋತಿ ಇದೀಗ ಧಾರವಾಡಕ್ಕೆ ಕಾಲಿಟ್ಟಿದೆ. ಈ ಜ್ಯೋತಿಗೆ ಧಾರವಾಡದಲ್ಲಿ ಅದ್ಧೂರಿ ಸ್ವಾಗತ ಸಹ ದೊರಕಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಸ್ವಾಗತ ಮಾಡಲಾಯಿತು ಜ್ಯೋತಿಯನ್ನ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.